ಸರಿ 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 ಸರ್. ಏ ಅಪ್ಪ ಏರ್ ಬ್ಯಾಗ್ ಏರ್ ಬ್ಯಾಗ್ ಸರ್, ಏರ್ ಬ್ಯಾಗ್ ಏರ್ ಬ್ಯಾಗ್ ಪ್ಯಾಕ್ ಮಾಡ್ರು. ಆ ಓಲ್ ಪ್ಯಾಕ್ ಮಾಡ್ರು. ಅದಕ್ಕಾಗಿ ರೀ ಸರ್, ಇದು ಅದು ನಡೆಯಲ್ಲ ಸರ್. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು ಬಂಧುಗಳೇ? ಅತ್ಯಂತ ಘೋರ ಘಟನೆಗೆ ವಿಜಯಪುರದ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮ ಸಾಕ್ಷಿಯಾಗಿತ್ತು. ಕೇವಲ 2 ವರ್ಷದ ಕಂದಮ್ಮ, ಏನು ಅರಿಯದಂತಹ ಕಂದಮ್ಮ, ಜಮೀನಿನಲ್ಲಿ ಆಟ ಆಡುವಂತ ಸಂದರ್ಭದಲ್ಲಿ ಕೊಳವೆ ಬಾವಿಗೆ ಆಯ ತಪ್ಪಿ ಬಿದ್ದುಬಿಟ್ಟಿತ್ತು. ಆ ಮಗುವಿನ ರಕ್ಷಣೆಗಾಗಿ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇತ್ತು. ಇಡೀ ಕರ್ನಾಟಕವೇ ಪ್ರಾರ್ಥನೆ ಮಾಡ್ತಾ ಇತ್ತು ಆ ಮಗು ಬದುಕಿ ಬರಲಿ ಅಂತ. ಎಲ್ಲರ ಪ್ರಾರ್ಥನೆ ಫಲಿಸಿದೆ, ರಕ್ಷಣಾ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಈ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾದಂತ NDRF ತಂಡ, ಅಗ್ನಿಶಾಮಕ ದಳದ ಸಿಬ್ಬಂದಿ, ಸ್ಥಳೀಯ ಪೊಲೀಸರು, ಇವರೆಲ್ಲರಿಗೂ ಕೂಡ ಅದೆಷ್ಟೇ ಹ್ಯಾಟ್ಸ್ ಆಫ್ ಅನ್ನ ಹೇಳಿದ್ರೂ ಕೂಡ ಸಾಲದು. ಪ್ರತಿಯೊಬ್ಬರು ಕೂಡ TV ಮುಂದೆ ಕುಳಿತುಕೊಂಡು ಕಾಯ್ತಾ ಇದ್ರು ಯಾವಾಗ ಮಗುವನ್ನ ರಕ್ಷಣೆ ಮಾಡ್ತಾರೆ ಅಂತ. ಅಂತಿಮವಾಗಿ ರಕ್ಷಣಾ ತಂಡದವರು ಮಗುವನ್ನ ರಕ್ಷಿಸುವಲ್ಲಿ ಯಶಸ್ವಿ ಆಗಿದ್ದಾರೆ. ಕೊನೆಗೂ 2 ವರ್ಷದ ಕಂದಮ್ಮ ಬದುಕಿ ಬಂದಿದೆ. ಆ ಕಂದಮ್ಮನಿಗೆ ಪುನರ್ಜನ್ಮ, ಮರುಜನ್ಮ ಸಿಕ್ಕಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮಗುವನ್ನ ಆ ಕೊಳವೆ ಬಾವಿಯಲ್ಲಿ ಬಿದ್ದ ನಂತರ ನಾವು ನೋಡ್ತೀವಿ ಅನ್ನುವಂಥ ಆಸೆಯನ್ನೇ ಕಳ್ಕೊಂಡು ಬಿಟ್ಟಿದ್ದಂತ ಪೋಷಕರು ಇದೀಗ ಸ್ವಲ್ಪ ಮಟ್ಟಿಗೆ ನಿರಾಳರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆ ಮಗು ಬದುಕಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತಿದ್ದಂಥ ಇಡೀ ಕರ್ನಾಟಕದ ಮಂದಿ ಇದೀಗ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗಿತ್ತು, ಹೇಗೆ ನಡೀತು ರಕ್ಷಣಾ ಕಾರ್ಯಾಚರಣೆ, ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಈ ಕೊಳವೆ ಬಾವಿ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಅದೆಷ್ಟೇ ಬಾರಿ ಎಚ್ಚರಿಸಿದ್ರೂ ಕೂಡ ನಮ್ಮ ಜನ ಎಚ್ಚೆತ್ತುಕೊಳ್ಳುವ ಹಾಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಕೊಳವೆ ಬಾವಿ ದುರಂತ ನಡೀತಿರೋದು ಪ್ರಥಮ ಬಾರಿಯಂತೂ ಅಲ್ಲವೇ ಅಲ್ಲ. ಈ ಹಿಂದೆ ಸಾಕಷ್ಟು ಬಾರಿ ದುರಂತ ನಡೆದಿದೆ. ದುರಂತ ನಡೆದಂತ ಸಂದರ್ಭದಲ್ಲಿ ಮಗುವನ್ನ ಜೀವಂತವಾಗಿ ಹೊರಗಡೆ ತೆಗೆದಿದ್ದು ತೀರಾ ಅಪರೂಪ. ನಮ್ಮ ಕರ್ನಾಟಕದಲ್ಲಿ ಈ ಹಿಂದೆ ಎಷ್ಟು ದುರಂತ ಆಯಿತು, ಆ ಎಲ್ಲಾ ದುರಂತ ಸಂದರ್ಭದಲ್ಲೂ ಕೂಡ ಮಗ್ಗಳನ್ನ ಕಳ್ಕೊಂಡಿದ್ದೇ ಜಾಸ್ತಿ. ಆದರೂ ಕೂಡ ನಮ್ಮ ಜನ ಕೊಳವೆ ಬಾವಿಯನ್ನು ತೆಗೆಸ್ತಾರೆ. ಅದಾದ ಬಳಿಕ ನೀರು ಬಂದಿಲ್ಲ ಅಂದ ನಂತರ ಕೊಳವೆ ಬಾವಿಯನ್ನು ಮುಚ್ಚೋದಿಲ್ಲ. ಇಲ್ಲೂ ಕೂಡ ಹಾಗೆ ಆಗಿತ್ತು. ವಿಜಯಪುರದ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮ, ಆ ಮಗುವಿನ ತಾತ ಅವರು ನಿಂಬೆ ಹಣ್ಣು ಹಾಗೆ ಬೇರೆ ಬೇರೆ ಒಂದಷ್ಟೆಲ್ಲವನ್ನು ಕೂಡ ಬೆಳೀತಾ ಇದ್ರು. ಅದಕ್ಕೆ ನೀರು ಕಡಿಮೆ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ತಮ್ಮ ಜಮೀನಲ್ಲಿ ಕೊಳವೆ ಬಾವಿಯನ್ನು ಕೊರೆಸಿರ್ತಾರೆ. ಬರೋಬ್ಬರಿ 500 ಅಡಿಯಷ್ಟು ಕೊಳವೆ ಬಾವಿ ಹೋಗಿರುತ್ತೆ, ಆದರೆ ನೀರು ಮಾತ್ರ ಕಾಣಿಸ್ಕೊಂಡಿರೋದಿಲ್ಲ. ಅದಾದ ಬಳಿಕ ಆ ಕೊಳವೆ ಬಾವಿಯನ್ನು ಮುಚ್ಚಬೇಕು ಅನ್ನೋದ್ರ ಕಡೆಗೆ ಅವ್ರ ಗಮನವನ್ನು ಕೊಟ್ಟಿಲ್ಲ, ಕೊಳವೆ ಬಾವಿ ಹಾಗೆ ಓಪನ್ ಆಗಿ ಇತ್ತು. ಈ ಸಂದರ್ಭದಲ್ಲಿ 2 ವರ್ಷದ ಕಂದಮ್ಮ ನಿನ್ನೆ ಆಟ ಆಡ್ತಾ ಇತ್ತು ಮನೆ ಹತ್ರ. ಅದಕ್ಕೇನು ಗೊತ್ತು, ಕೊಳವೆ ಬಾವಿ ಒಳಗಡೆ ಬಿದ್ದರೆ ಹೀಗಾಗುತ್ತೆ ಅಥವಾ ಕೊಳವೆ ಬಾವಿಯಿಂದ ನಮಗೆ ಸಮಸ್ಯೆ ಆಗುತ್ತೆ ಅಂತ. ಅದು ಕೂಡ ಜಮೀನಿನ ಬಳಿಗೆ ಹೋಗಿದೆ. ಇದ್ದಕ್ಕಿದ್ದ ಹಾಗೆ ಆ 2 ವರ್ಷದ ಕಂದಮ್ಮ ಕೊಳವೆ ಬಾವಿ ಒಳಗಡೆ ಬಿದ್ದು ಬಿಟ್ಟಿದೆ. ಆರಂಭದಲ್ಲಿ ಪೋಷಕರು ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಡಿದ್ದಾರೆ. ಅದಾದ ಬಳಿಕ ಕೊಳವೆ ಬಾವಿ ಬಳಿ ಆಟ ಆಡ್ತಾ ಇತ್ತು ಎನ್ನುವಂಥ ಸಂಗತಿ ಗೊತ್ತಾಗಿದೆ. ಅದಾದ ನಂತರ ಪೋಷಕರಿಗೆ ಕನ್ಫರ್ಮ್ ಆಗಿದೆ, ಹೌದು ಕೊಳವೆ ಬಾವಿ ಒಳಗಡೆ ಮಗು ಬಿದ್ದಿದೆ ಅಂತ. ಪೋಷಕರಿಗಂತೂ ಪ್ರಾಣ ಹೋದಂತಹ ಪರಿಸ್ಥಿತಿ. ಹೆತ್ತು ಹೊತ್ತು ಸಾಕಿದಂತಹ ಮಗು, 2 ವರ್ಷದ ಕಂದಮ್ಮ ಕೊಳವೆ ಬಾವಿ ಒಳಗಡೆ ಬಿದ್ದು ಬಿಟ್ರೆ ಪೋಷಕರ ಪರಿಸ್ಥಿತಿ ಹೇಗಾಗ್ಬೇಡ. ಪೋಷಕರು ತೀರಾ ಆತಂಕಕ್ಕೀಡಾಗಿ ಬಿಟ್ಟಿದ್ರು. ಅಂತಿಮವಾಗಿ ರಕ್ಷಣಾ ಕಾರ್ಯಾಚರಣೆ ಆರಂಭ ಆಗುತ್ತೆ. NDRF ಸಿಬ್ಬಂದಿ, SDRF ಸಿಬ್ಬಂದಿ, ಸ್ಥಳೀಯ ಪೊಲೀಸರು, ಅಗ್ನಿಶಾಮಕ ದಳ ಸಿಬ್ಬಂದಿ ಇವರೆಲ್ಲರೂ ಕೂಡ ಆಗಮಿಸ್ತಾರೆ. ಸತತ 20 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಯುತ್ತೆ. ಆರಂಭದಲ್ಲಿ ಮಾಡಿದಂತಹ ವ್ಯವಸ್ಥೆ ಅಂದ್ರೆ ಮಗುವನ್ನ ನೋಡೋದಿಕ್ಕೆ ಕ್ಯಾಮ್ರಾವನ್ನ ಇಳಿಬಿಡ್ತಾರೆ. ಕ್ಯಾಮ್ರಾದ ಮೂಲಕ ಮಗುವಿನ ಚಲನವಲನವನ್ನ ಗಮನಿಸ್ತಾರೆ. ಆ ಸಂದರ್ಭದಲ್ಲಿ ಸಿಕ್ಕಂತ ಒಂದು ಭರವಸೆ ಅಥವಾ ಒಂದು ಸಮಾಧಾನ ಅಂದ್ರೆ ಮಗು ಕಾಲ್ ಅಲ್ಲಾಡಿಸ್ತಾ ಇತ್ತು, ಜೊತೆಗೆ ಮಗು ಜೀವಂತವಾಗಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅದಾದ ಬಳಿಕ ಮಗುವಿಗೆ ಆಕ್ಸಿಜನ್ ಅನ್ನ ಪೂರೈಕೆ ಮಾಡ್ತಾರೆ. ಉಸಿರಾಟಕ್ಕೆ ಸಹಕಾರಿ ಆಗ್ಲಿ ಎನ್ನುವ ಕಾರಣಕ್ಕಾಗಿ ಆಕ್ಸಿಜನ್ ಪೂರೈಕೆಯ ಮೂಲಕ ಮಗುವನ್ನ ಜೀವಂತವಾಗಿಡುವಂತ ಪ್ರಯತ್ನವನ್ನ ಮಾಡಲಾಗುತ್ತೆ. ಬರೋಬ್ಬರಿ 20 ಅಡಿ ಆಳದಲ್ಲಿ ಮಗು ಇರುತ್ತೆ. ಅದಾದ ಬಳಿಕ ಮಗುವನ್ನ ರಕ್ಷಣಾ ಕಾರ್ಯಾಚರಣೆ ಪೂರ್ಣ ಪ್ರಮಾಣದಲ್ಲಿ ಆರಂಭ ಆಗುತ್ತೆ. ಸಾಕಷ್ಟು ಸವಾಲಿತ್ತು, ಯಾಕಂದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ಬಂಡೆ ಅಡ್ಡ ಬರ್ತಾ ಇತ್ತು, ಕಲ್ಲು ಅಡ್ಡ ಬರ್ತಾ ಇತ್ತು. ಆದರೆ ಮತ್ತೊಂದು ಕಡೆಯಿಂದ ಕೊಳವೆ ಬಾವಿಗೆ ಈ ಕಡೆಯಿಂದ ಸಮಾನಾಂತರವಾಗಿ ಮಣ್ಣನ್ನ JCB ಮೂಲಕ ತೆಗೆಯೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಹಾಗೆ ತೆಗಿತಾ ಸೀದಾ 20 ಅಡಿ ಆಳ ಇರುತ್ತಲ್ಲ, ಒಂದು ಕಡೆಯಿಂದ ಕ್ಯಾಮ್ರಾದಲ್ಲಿ ಗಮನಿಸ್ತಾ ಇರ್ತಾರೆ. ಆ ಆಳದ ಸಮೀಪಕ್ಕೆ
ಜೆಸಿಬಿ ಮೂಲಕ ಎಲ್ಲವನ್ನು ಕೂಡ ಕೊರೆದು ತಲುಪ್ತಾರೆ. ಆದರೆ ಹಂತ ಹಂತವಾಗಿ ಸವಾಲು ಎದುರಾಗ್ತಾನೆ ಇರುತ್ತೆ. ಬಂಡೆ ಅಡ್ಡ ಬರ್ತಿರುತ್ತೆ, ಕಲ್ಲು ಅಡ್ಡ ಬರ್ತಿರುತ್ತೆ. ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿದ್ರೂ ಕೂಡ ಆ 20 ಅಡಿ ಆಳದಲ್ಲಿ ಸಿಕ್ಕಾಕೊಂಡಿತ್ತಲ್ಲ ಮಗು, ಪೂರ್ಣ ಪ್ರಮಾಣದಲ್ಲಿ ಕೆಳಗಡೆ ಹೋಗುವಂಥ ಸಾಧ್ಯತೆ ಇತ್ತು. ಅದಕ್ಕೆ ಅವಕಾಶ ಮಾಡಿಕೊಡದ ರೀತಿಯಲ್ಲಿ ಕಾರ್ಯಾಚರಣೆ ನಡೀಬೇಕಿತ್ತು. ಹೀಗಾಗಿ ಈ ಕಾರ್ಯಾಚರಣೆ ಸುಲಭದ ಕಾರ್ಯ ಅಂತೂ ಆಗೇ ಇರಲಿಲ್ಲ, ಅತ್ಯಂತ ಸವಾಲಿನ ಕಾರ್ಯಾಚರಣೆ ಆಗಿತ್ತು. ಆ ಸವಾಲನ್ನು ಕೊನೆಗೂ ಗೆದ್ದು ಬಿಡ್ತಾರೆ. ಹೆಚ್ಚು ಕಡಿಮೆ 20 ಗಂಟೆಯ ಕಾರ್ಯಾಚರಣೆಯ ಮೂಲ ಬಳಿಕ ಮಗು ಅಳೋದು ಕೇಳಿಸೋದಕ್ಕೆ ಶುರುವಾಗುತ್ತೆ. ಮಗು ಜೋರಾಗಿ ಅಳ್ತಾ ಇರುತ್ತೆ. ಆ ಮಗು ಸಹಜವಾಗಿ ಆತಂಕದಲ್ಲಿ ಇರುತ್ತೆ. ಏನಾಗ್ತಿರುತ್ತೆ ಅಂತ ಮಗು ಗೊತ್ತಿರೋದಿಲ್ಲ. ಅದು ಎಷ್ಟು ಮಟ್ಟಿಗೆ ಭಯದಲ್ಲಿತ್ತೋ ಗೊತ್ತಿಲ್ಲ. ಮಗು ಅಳೋದಕ್ಕೆ ಶುರುವಾಗ್ತಿದ್ದ ಹಾಗೆ ರಕ್ಷಣಾ ತಂಡದವರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನ, ಪೋಷಕರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗುತ್ತೆ. ಅಂತಿಮವಾಗಿ ಕೆಲವೇ ಕೆಲವು ಹೊತ್ತಿನ ಮುಂಚೆ ಮಗುವನ್ನ ಯಶಸ್ವಿಯಾಗಿ ಹೊರತೆಗಿತಾರೆ. ಬಂಧುಗಳೇ, ಆ ಮಗುವಿನ ಪರಿಸ್ಥಿತಿಯನ್ನ ನಾವು ಈ ಸಂದರ್ಭದಲ್ಲಿ ಊಹೆ ಮಾಡಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಯೋಚನೆ ಮಾಡಿ, ಬರೋಬ್ಬರಿ 20 ಗಂಟೆಗಳ ಕಾಲ ಯಾವುದೇ ಊಟ ಇಲ್ಲ, ಯಾವುದೇ ನೀರಿಲ್ಲ, ಮತ್ತೊಂದು ಕಡೆಯಿಂದ ಅಪ್ಪ ಅಮ್ಮ ಜೊತೆಗಿಲ್ಲ. ಅದು ಎಷ್ಟು ಭಯಪಟ್ಟಿತ್ತೋ, ಅದು ಎಷ್ಟು ನಿತ್ರಾಣಗೊಂಡಿತ್ತೋ ಗೊತ್ತಿಲ್ಲ. ಮಗುವನ್ನು ಹೊರತೆಗೆದಂಥ ಸಂದರ್ಭದಲ್ಲಿ ತೀರಾ ನಿತ್ರಾಣಗೊಂಡಂಥ ಸ್ಥಿತಿಯಲ್ಲಿ ಮಗು ಇತ್ತು. ಯಾಕಂದರೆ ಕೇವಲ ಆಕ್ಸಿಜನ್ ಪೂರೈಕೆ ಆಗ್ತಿತ್ತು ಹೊರತಾಗಿ ಮಗುವಿಗೆ ಫುಡ್ಡನ್ನು ಸಪ್ಲೈ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಅಥವಾ ಮಗುವಿಗೆ ನೀರಿನ ವ್ಯವಸ್ಥೆ ಅಥವಾ ಇನ್ನೇನು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಕೇವಲ ಆಕ್ಸಿಜನ್ ಮಾತ್ರ, ಕೇವಲ ಆಕ್ಸಿಜನ್ ಮೂಲಕ ಮಗು ಉಸಿರಾಡ್ತಾ ಇತ್ತು, ಇನ್ಯಾವುದೂ ಕೂಡ ಇರಲಿಲ್ಲ. ತಕ್ಷಣಕ್ಕೆ ಇದೀಗ ಮಗುವನ್ನು ಹೊರತೆಗೆದು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಅತ್ಯುತ್ತಮವಾದಂಥ ಚಿಕಿತ್ಸೆಗೆ ಇದೀಗ ಮಗುವಿಗೆ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇಡೀ ಕರ್ನಾಟಕಕ್ಕೆ ನಿಜವಾದಂಥ ಸಂತಸ ಕೊಡುವಂಥ ಸುದ್ದಿ ಅಂದರೆ ಇದು. ಯಾಕಂದರೆ ಇಡೀ ಕರ್ನಾಟಕ ಪ್ರಾರ್ಥನೆ ಮಾಡ್ಕೊಳ್ತಾ ಇತ್ತು ಮಗುವಿಗೋಸ್ಕರ. ಮತ್ತೊಂದು ಕಡೆ ನಾವು ಈ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯಾಚರಣೆಯ ತಂಡದವರಿಗೆ ಅದೆಷ್ಟೇ ಶಹಬಾಸ್ಗಿರಿಯನ್ನು ಕೊಟ್ಟರೂ ಕೂಡ ಸಾಲದು, ಅದೆಷ್ಟೇ ಹ್ಯಾಟ್ಸ್ ಆಫ್ ಅನ್ನು ಹೇಳಿದರೂ ಕೂಡ ಸಾಲದು. ಯಾಕಂದರೆ ಸ್ವಲ್ಪ ಏನಾದರೂ ಎಡವಟ್ಟಾಗಿದ್ದರೂ ಕೂಡ, ಬಂಡೆ ಜಾಸ್ತಿ ಜರುಗೋದಕ್ಕೆ ಶುರುವಾಗಿದ್ರೂ ಕೂಡ, ಆ 20 ಅಡಿ ಆಳದಲ್ಲಿ ಇದ್ದಂತಹ ಮಗು ಸೀದ ಕೆಳಗಡೆ ಹೋಗುವಂತ ಸಾಧ್ಯತೆ ಇತ್ತು. ಯಾಕಂದ್ರೆ ಕೊಳವೆ ಬಾವಿ ಬರೋಬ್ಬರಿ 500 ಅಡಿಯಷ್ಟು ಆಳವನ್ನ ಕೊರೆಯಲಾಗಿತ್ತು. ಈ ಕಾರಣಕ್ಕಾಗಿ ರಕ್ಷಣಾ ಕಾರ್ಯಾಚರಣೆಗೆ ತಂಡದವರಿಗೆ ಪದೇ ಪದೇ ಅಲ್ಲಿ ಸವಾಲು ಎದುರಾಗ್ತಾ ಇತ್ತು. ಹಂತ ಹಂತವಾಗಿಯೂ ಕೂಡ ಅವರು ಜಾಗರೂಕತೆಯಿಂದ ಇರಲೇಬೇಕಿತ್ತು. ಆ ಜಾಗರೂಕತೆಯನ್ನ ಫಾಲೋ ಮಾಡ್ತಾರೆ, ಮಗುವನ್ನ ಹೊರತೆಗುವಲ್ಲಿ ಯಶಸ್ವಿ ಆಗಿದ್ದಾರೆ. ಇನ್ನೊಂದು ಕಡೆಯಿಂದ ಪೋಷಕರಿಗಂತೂ ಜೀವವೇ ಬಂದಂತಾಗಿದೆ, ಅಥವಾ ಹೋದ ಪ್ರಾಣ ವಾಪಸ್ ಬಂದ ರೀತಿಯಲ್ಲಾಗಿದೆ. ಪ್ರತಿ ಕ್ಷಣವೂ ಕೂಡ ಜೀವ ಹೋಗಿ ಬಂದಂತ ಪರಿಸ್ಥಿತಿಯಲ್ಲಿ ಪೋಷಕರು ಒದ್ದಾಡ್ತಾ ಇದ್ರು. ಕೊನೆಗೂ ಒಂದು ಕಡೆಯಿಂದ ಮಗುವನ್ನ ರಕ್ಷಣಾ ಕಾರ್ಯಾಚರಣೆ ಮಾಡಿದ್ದು ಖುಷಿಯ ವಿಚಾರ. ಆದರೆ ಮತ್ತೆ ಮತ್ತೆ ಈ ಬೇಜವಾಬ್ದಾರಿತನಕ್ಕೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಕೇವಲ ಈ ವಿಚಾರದಲ್ಲಿ ಮಾತ್ರ ಅಲ್ಲ, ಈ ರೀತಿಯಾಗಿನಾದ್ರೂ ಬೋರ್ವೆಲ್ ದುರಂತ ಆದ ಸಂದರ್ಭದಲ್ಲಿ ಸರ್ಕಾರ ಅವೇರ್ನೆಸ್ ಮೂಡಿಸುವಂತ ಕೆಲಸವನ್ನ ಮಾಡುತ್ತೆ, ಜನರು ಕೂಡ ಜಾಗೃತಗೊಳ್ತಾರೆ. ಈ ಬೋರ್ ಅಲ್ಲಿ ನೀರು ಬಂದಿಲ್ಲ ಅಂದಾಗ ಆ ಬೋರ್ ಅನ್ನು ಮುಚ್ಚಿಸುವಂತ ಕೆಲಸವನ್ನ ಮಾಡ್ತಾರೆ. ಸ್ವಲ್ಪ ದಿನ ಆಗ್ತಾ ಇದ್ದ ಹಾಗೆ, ಒಂದು 5-6 ತಿಂಗಳು ಆಗ್ತಾ ಇದ್ದ ಹಾಗೆ ಇಂಥದೊಂದು ದುರಂತವೇ ನಡೆದು ಹೋಗಿತ್ತು ಅನ್ನೋದನ್ನು ಕೂಡ ಎಲ್ಲರೂ ಮರೆತು ಬಿಡ್ತಾರೆ. ಮತ್ತೊಮ್ಮೆ ಏನು ಮಾಡ್ತಾರೆ, ಬೋರ್ ಅನ್ನು ಕೊರೆಸ್ತಾರೆ, ನೀರು ಬಂದಿಲ್ಲ ಎನ್ನುವಂಥ ನಿರಾಸೆಗೆ ಆ ಕಡೆಗೆ ತಲೆಯೂ ಕೂಡ ಹಾಕೋದಿಲ್ಲ, ಬೋರ್ ಅನ್ನು ಮುಚ್ಚೋಕೆ ಹೋಗೋದಿಲ್ಲ. ಇದರಿಂದಾಗಿ ಮತ್ತೆ ಮತ್ತೆ ಇಂತಹ ದುರಂತ, ಮತ್ತೆ ಮತ್ತೆ ಇಂತಹ ಸಮಸ್ಯೆಗಳು ಆಗ್ತಾನೆ ಇದ್ದಾವೆ. ಈ ಹಿಂದೆಯೂ ಕೂಡ ಸಾಕಷ್ಟು ಮಕ್ಕಳು ಬೋರ್ ಒಳಗಡೆ ಬಿದ್ದಿದ್ದಾರೆ, ಆದರೆ ಬಹುತೇಕ ಮಕ್ಕಳೆಲ್ಲರೂ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಆದರೆ ಈ ಮಗುವನ್ನ ಅತ್ಯಾಧುನಿಕ ರಕ್ಷಣಾ ಕಾರ್ಯಾಚರಣೆಯ ಮೂಲಕ ರಕ್ಷಣೆ ಮಾಡಿದಂತ ಕಾರಣಕ್ಕಾಗಿ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಿದೆ. ಈ ಕಾರಣಕ್ಕಾಗಿ ಹೇಳೋದು, ಇನ್ನಾದರೂ ಕೂಡ ಜನ ಎಚ್ಚರಿಕೆಯಿಂದ ಇರಲೇಬೇಕಾಗತ್ತೆ. ಈ ನಿರ್ಲಕ್ಷ್ಯ ಬೇಜವಾಬ್ದಾರಿತನ ಮುಂದುವರಿತು ಅಂತಾದ್ರೆ ಮತ್ತೆ ಮತ್ತೆ ಇಂತಹ ದುರಂತ ಸಂಭವಿಸ್ತಾನೆ ಇರುತ್ತೆ. ನಾವೇನೋ ನಿರ್ಲಕ್ಷ್ಯ ಬೇಜವಾಬ್ದಾರಿತನದಿಂದ ಬೋರನ್ನ ಹಾಗೆ ಬಿಟ್ಬಿಡ್ತೀವಿ, ಅದ್ರ ಒಳಗಡೆ ಬಿದ್ದಂತಹ ಮಗುವಿನ ಪರಿಸ್ಥಿತಿಯನ್ನ ನಾವ್ಯಾರು ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. 20 ಗಂಟೆಗಳ ಕಾಲ ಅದು ಎಷ್ಟು ಆತಂಕಗೊಂಡಿತ್ತು, ಅದು ಎಷ್ಟು ಮಗು ಅಳ್ತಾ ಇತ್ತು, ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ. ಕೊನೆಗೂ ಆ ಮಗುವಿಗೆ ಪುನರ್ಜನ್ಮ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಒಂದು ಕಡೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.